ಏನ್ ಹೇಳ್ತಾ ಇದೀಯ ಮಿಥುನ್? ನನಗೆ ಯಾಕೋ ಇದನ್ನೆಲ್ಲ ನಂಬಕ್ಕೆ ಆಗ್ತಾ ಇಲ್ಲ. ಮೊದಲು ನಂಗೂ ನಂಬಕ್ ಆಗ್ಲಿಲ್ಲ, ಬಹಳ ಪೊಸೆಸಿವ್. ಆದ್ರೆ ಎರಡು ಫ್ಯಾಮಿಲಿಗೋಸ್ಕರ ಈ ಎಂಗೇಜ್ಮೆಂಟ್ ಆಗ್ಬೇಕು ಅಂತ ಕೇಳ್ಕೊಂಡಿದ್ದ, ಅದಕ್ಕೆ ನಾನು ಒಪ್ಕೊಂಡೆ. ನೀನ್ ನಂಬ್ತಾ ಇದೀಯ, ಆದ್ರೆ ನನಗಿನ್ನೂ ಯಾಕೋ ನಂಬಿಕೆನೇ ಬರ್ತಾ ಇಲ್ಲ ಕಣೋ. ಯಾಕೆ? ಯಾಕೆಂದ್ರೆ ಇಷ್ಟು ವರ್ಷ ನಿನ್ನ ಅಷ್ಟೊಂದು ಪ್ರೀತಿಸ್ತಾ ಇದ್ದವಳು ಇದು ಎಲ್ಲ ಹೋಗಿ ಮುಟ್ಟುತ್ತೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಹೇ ಅಜಿ, ಯಾಕೆ ಇಷ್ಟೊಂದು ಹೆದರ್ಕೊತೀಯ? ಆ ಥರ ಎಲ್ಲ ಏನೂ ಆಗಲ್ಲ. ಆದರೆ ಪಲ್ಲವಿಗೆ ನಿನ್ನ ಮೇಲೆ ಯಾವ ಥರ ಭಾವನೆನೂ ಇಲ್ಲ ಅಂತ ಅವಳೇ ಸ್ಪಷ್ಟವಾಗಿ ಹೇಳಿದಾಳಲ್ಲ. ಇರ್ಬೋದು ಅಜಿ, ಆದರೆ ನಾನು ರಾಗಿಣಿ ಮದುವೆ ಆಗೋರು ಅನ್ನೋ ಕಾರಣಕ್ಕೆ ಅವರು ಡಿಸ್ಟೆನ್ಸ್ ಇಟ್ಕೋತಾ ಇರ್ಬೋದು, ಅದಕ್ಕಾಗಿ ಹೇಳಿರ್ಬೋದು. ಆದರೆ ಈಗ ನಾನು ರಾಜ್ ಹತ್ರ ಎಲ್ಲ ಹೇಳಿದ್ದೀನಲ್ವಾ, ಅವ್ರಿಗೆ ನಿಧಾನಕ್ಕೆ ಎಲ್ಲ ಅರ್ಥ ಆಗುತ್ತೆ. ನನ್ನ ಮನಸ್ಸಲ್ಲಿ ರಾಗಿಣಿ ಇಲ್ಲ, ಪಲ್ಲವಿ ಬೇರೆ ಇರೋದು ಅಂತ ಅವ್ರಿಗೆ ಗೊತ್ತಾಗುತ್ತೆ. ದೇವೇ, ನಾನು ಎಷ್ಟು ಹೆದರುಬಿಟ್ಟಿದ್ದೆ. ಸದ್ಯ ನಿಶ್ಚಿತಾರ್ಥದ ಶಾಸ್ತ್ರಗಳೆಲ್ಲ ಎಷ್ಟು ಸಂತೋಷದಿಂದ ಮುಗೀತು. ಅಪ್ಪ ಎಷ್ಟು ಖುಷಿ ಪಟ್ರು, ಅಪ್ಪನ ಆಸೆ ಈಡೇರುತ್ತೆ. ಆಮೇಲೆ ಹೇಗೋ ಅಪ್ಪ ನನ್ನ ಜೊತೆ ಊರಿಗೆ ಬರ್ತೀನಿ ಅಂತ ಹೇಳಿದ್ರಲ್ಲ, ನಮ್ಮ ವಿಷಯ ಎಲ್ಲ ಅಪ್ಪನ ಹತ್ರ ಹೇಳ್ಬಿಟ್ಟು ಅವ್ರನ್ನ ಊರಿಗೆ ಕರ್ಕೊಂಡು ಹೋಗ್ಬಿಡ್ತೀನಿ. ನಾನು ಬೇಜಾರು ಮಾಡ್ಕೊಂತೀನಿ ಅಂತ ನನ್ನ ಹತ್ರ ಏನು ಮುಚ್ಚಿಡ್ಬೇಡ, ನಿಜ ಹೇಳು. ಅಯ್ಯೋ ಅಮ್ಮ ಅಮ್ಮ, ಏನಾಯ್ತಮ್ಮ, ಯಾಕೆ ಇಷ್ಟೊಂದು ಪ್ರಶ್ನೆ ಕೇಳ್ತಿದ್ಯಾ? ಏನ ಬಗ್ಗೆ ಕೇಳ್ತಿದ್ಯಾ? ನನ್ಗೇನು ಆಗಿಲ್ಲ. ಇನ್ಯಾವ ವಿಷಯನಮ್ಮ, ನೀನು ಫೋನ್ ಮಾಡಿದಾಗ ಅವ್ರು ಯಾರು ಫೋನ್ ತಗೊಂಡು ಮಾತಾಡಿದ್ರಲ್ಲ ಆ ವಿಷಯ. ಅಮ್ಮ, ಆ ವಿಷಯನ ಅಂತದ್ ಏನೂ ಆಗಿಲ್ಲ, ಅದ್ ದಿನ ಇದ್ದಿದ್ದೆ ಬಿಡು. ಇರೋದೆ ಅಂದ್ರೆ ಏನಮ್ಮ ನಿನ್ ಮಾತಿನ ಅರ್ಥ? ನಿನ್ಗ ಅವ್ರ ದಿನ ಇದೇ ತರ ತೊಂದ್ರೆ ಕೊಡ್ತಾರ? ಅಮ್ಮ ಅಂತದ್ ಏನಿಲ್ಲ ಅಮ್ಮ, ಇದೇನೋ ಸಣ್ಣ ಪುಟ್ಟ ವಿಷಯಗಳಷ್ಟೇ. ಏನಮ್ಮ ಈಗಂತಿದ್ಯಾ? ಅವ್ರಿಗೆ ನಿಮ್ ತಂದೆ ವಿಷಯ ಗೊತ್ತಾಗಿದೆ, ಅದರಲ್ಲೂ ನಿಮ್ ತಂದೆ ಸಂಬಂಧಿಕರು ಬೇರೆ. ಈ ವಿಷಯ ಇನ್ನೂ ಎಲ್ಲೆಲ್ಲೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ನೀನ್ ನೋಡಿದ್ರೆ ಅವ್ರ ದಿನ ತೊಂದರೆ ಕೊಡ್ತಾರೆ ಅಂತ ಹೇಳ್ತೀಯ, ಇದನ್ನೆಲ್ಲ ಹೆಂಗಮ್ಮ ಸಹಿಸ್ಕೊಂತೀಯ? ಅಮ್ಮ ಅಮ್ಮ ಅಳ್ಬೇಡ ಅಮ್ಮ, ನೀನ್ ಅನ್ಕೊಂಡಿರೋ ಹಾಗೆ ಏನು ನಡೀತಿಲ್ಲ. ಏನಮ್ಮ ಏನ್ ಹೇಳ್ತಾ ಇದೀಯ? ಅಮ್ಮ ನಾವು ಭಯ ಪಟ್ರೆ ಅವ್ರು ಹೆದರ್ಸ್ತಾನೆ ಇರ್ತಾರೆ, ಈ ವಿಷಯ ಕೂಡ ಅದೇ ತರ ಇದೆ. ನಮ್ಮನ್ನ ಆಟಾಡ್ಸಕ್ಕೆ ಅಂತ ಅವ್ರಿಗೆ ಒಳ್ಳೆ ಆಯುಧ ಸಿಕ್ಕಿದ್ಯಮ್ಮ. ಅಮ್ಮ ನಾವು ಭಯ ಪಡಬಾರ್ದಮ್ಮ, ನಾವು ಭಯ ಪಡ್ಕೊಂಡು ನಾವು ಹೆದರ್ಕೊಂಡು ಓಡೋದ್ರೆ ಅವ್ರು ನಮ್ಮ ಇನ್ನೂ ಓಡಿಸ್ತಾರಮ್ಮ. ಅದೇ ನಾವು ಎದುರಿಸಿ ನಿಂತ್ರೆ ಅವರೇ ಭಯ ಪಡ್ಕೊಂಡು ಓಡೋಗ್ತಾರೆ. ಏನಮ್ಮ ಏನ್ ಮಾತಾಡ್ತಿದ್ಯಾ? ನೀನಾ ಈ ಮಾತು ಮಾತಾಡ್ತಿರೋದು? ಅಮ್ಮ ನಾನು ನೀನು ಇಷ್ಟು ವರ್ಷ ಎಷ್ಟೆಲ್ಲ ಕಷ್ಟ ಅನುಭವಿಸಿದೀವಿ, ಎಲ್ಲಾನು ಎದುರಿಸಿ ಎಷ್ಟು ಗಟ್ಟಿಯಾಗಿ ನಿಂತಿದ್ದೀವಿ. ಅಮ್ಮ ನಾನು ನಿನ್ ಮಗಳಮ್ಮ, ನಾನು ಎಲ್ಲಾನು ಎದುರಿಸ್ತೀನಿ. ಅಪ್ಪ ವಾಪಸ್ ನಮ್ಮ ಊರಿಗೆ ಬರಬೇಕು, ನಿನಗೆ ಒಂದೇ ಒಂದ್ಸಲ ನ್ಯಾಯ ಸಿಗಬೇಕು. ನೋಡಮ್ಮ ನಿನ್ಗೀಗ ಧೈರ್ಯ ಬಂದಿದೆ ಅಂತ ಗೊತ್ತಾಯ್ತಲ್ಲ, ನನ್ಗೀಗ ಸಮಾಧಾನ ಆಯ್ತು. ನಿನ್ಗೆ ಯಾರಾದರೂ ತೊಂದರೆ ಕೊಟ್ರೆ ನೀನ್ ನೋವು ತಿಂತ ಕೂರಲ್ಲ ಅಂತ ನನ್ಗೀಗ ಸಮಾಧಾನ ಆಯ್ತು. ಸರಿನಮ್ಮ ಹುಷಾರು. ಸರಿನಮ್ಮ ಅಲ್ಲಿ ಹುಷಾರು. ರಾಗಿಣಿ ಅವರೇ ಏನಿದು ಸಾಕು, ಅಯ್ಯೋ ರಕ್ತ ಬರ್ತಿದೆ, ಯಾಕೆ ಹಿಂಗೆಲ್ಲ ಮಾಡ್ಕೋತಿದ್ದೀರ ರಾಗಿಣಿ ಅವರೇ? ಪರವಾಗಿಲ್ಲ ಬಿಡು ಪಲ್ಲವಿ, ಇಲ್ಲ ಆಗಿರೋ ನೋವುಗಿಂತ ಈ ಗಾಯ ಏನು ದೊಡ್ಡದಲ್ಲ. ಯಾಕೆ ಏನೇನೋ ಮಾತಾಡ್ತಿದ್ದೀರಾ, ಯಾಕೆ ಏನೇನೋ ಮಾತಾಡ್ತಿದ್ದೀರಾ, ಯಾಕೆ ಹಿಂಗೆಲ್ಲ ಮಾಡ್ಕೊಡ್ರಿ ರಾಗಿಣಿ ಅವರೇ? ಎಷ್ಟು ಸಂತೋಷವಾದ ದಿನ, ನನ್ನತ್ತ ನೀವ್ ಇಷ್ಟಪಟ್ಟ ಹುಡುಗನ ಜೊತೆ ನಿಶ್ಚಿತಾರ್ಥ ಮಾಡ್ಕೊಂಡ್ರಿ, ಮನೆಯವರೆಲ್ಲ ಎಷ್ಟು ಖುಷಿಯಾಗಿದ್ರು, ಮಿಥುನ್ ಅವರು ಎಷ್ಟು ಖುಷಿಯಾಗಿದ್ರು. ತಪ್ಪು ರಾಗಿಣಿ ಅವರೇ, ನೀವ್ ಏನೇನೋ ಮಾತಾಡ್ಬೇಡಿ. ವಯಸ್ಸಿಂದ ಇಬ್ರು ಒಬ್ರನ್ನೊಬ್ರು ತುಂಬಾ ಇಷ್ಟಪಟ್ಟಿರೋರು, ನಿಮ್ಗಿಬ್ರೆ ಮದ್ವೆ ಆಗ್ಬೇಕಾಗಿರೋರು ಅಲ್ವಾ ಪಲ್ಲವಿ? ನಿಂಗೂ ಹಂಗೆ ಅನ್ಸುತ್ತಲ್ವಾ? ಹೌದು. ಆದ್ರೆ ಮಿಥುನಗ್ ಹಾಗ ಅನ್ಸ್ತಿಲ್ಲ. ಇವತ್ ಟೆರೆಸ್ ಮೇಲೆ ಹೋದಾಗ ಏನಾಯ್ತು ಗೊತ್ತಾ? ನನ್ ಮನ್ಸಲ್ ನಾನಿಲ್ಲ ಪಲ್ಲವಿ, ಬೇರೆ ಯಾರೋ ಇದ್ದಾರೆ. ನನ್ ಮೇಲೆ ಅವ್ನ್ ಯಾವ ಭಾವನೆನೂ ಇಲ್ಲ, ಆ ಭಾವನೆ ಎಲ್ಲ ಅವಳ ಮೇಲಿದೆ.
ಯಾರು ಅಂತ ನನಗೆ ಗೊತ್ತಾಗಬೇಕು. ಅವಳ ಕತ್ತಿನ ಕಿತ್ತಾ ಇಡ್ತೀನಿ. ಬೇಡಲ್ಲ ಅವಳಿಗೆ. ಹೆದರ್ಕೊಂಡ್ಯಾ? ಸಾರಿ. ನನ್ನ ಸ್ಥಿತಿ ನೋಡಿ ನಿಂಗೆ ಇಷ್ಟು ಯೋಚನೆ ಆಗ್ತಿದೆ. ನಂಗಿನ್ನೂ ಎಷ್ಟಾಗಬಾರ್ದು. ಅಪ್ಪ ಅಮ್ಮಂಗೆ ಗೊತ್ತಾದ್ರೆ ಅವ್ರು ಎಷ್ಟು ಟೆನ್ಷನ್ ಮಾಡ್ಕೋತಾರೆ. ಮಿಥುನ ಕೈ ಮುಗ್ದು ಕೇಳ್ಕೊಂಡೆ, ಅದಕ್ಕೆ ಅವನು ಒಪ್ಕೊಂಡ. ಬರೀ ರಿಂಗ್ ಅಲ್ಲ ಪಲ್ಲವಿ, ನನ್ನ ಅವನ್ನ ಸ್ಟ್ರಾಂಗ್ ಸಂಬಂಧ. ಅವರಿಬ್ರನ್ನ ಒಂದಾಗೋದಕ್ಕೆ ನಾನು ಯಾವ ಕಾರಣಕ್ಕೂ ಬಿಡಲ್ಲ. ನಂಗೆ ಒಂದು ಸಹಾಯ ಮಾಡ್ತೀಯಾ? ಏನು ಅಂತ ಹೇಳ್ತೀರಾ? ಹುಡುಗಿ ಯಾರು ಅಂತ ತಿಳ್ಕೊತೀಯಾ? ಅಮ್ಮ, ನಾನು ನೀನು ಇಷ್ಟು ವರ್ಷ ಎಷ್ಟೆಲ್ಲ ಕಷ್ಟ ಅನುಭವಿಸಿದ್ದೀವಿ, ಎಲ್ಲನೂ ಎದುರಿಸಿ ಎಷ್ಟು ಗಟ್ಟಿಯಾಗಿ ನಿಂತಿದ್ದೀವಿ. ಅಮ್ಮ, ನಾನು ನಿನ್ನ ಮಗಳಮ್ಮ, ನಾನು ಎಲ್ಲನೂ ಎದುರಿಸ್ತೀನಿ. ಅಪ್ಪ ವಾಪಸ್ ನಮ್ಮ ಊರಿಗೆ ಬರಬೇಕು, ನಿನಗೆ ಒಂದೇ ಒಂದ್ಸಲ ನ್ಯಾಯ ಸಿಗಬೇಕು. ಅದಕ್ಕೋಸ್ಕರ ನಾನು ಈ ಕಷ್ಟನೆಲ್ಲ ಅನುಭವಿಸ್ತೀನಮ್ಮ. ನಮಗೆ ಒಂದಲ್ಲ ಒಂದಿನ ಫಲ ಸಿಕ್ಕೇ ಸಿಗುತ್ತೆ. ಈ ಥರ ಚಿಕ್ಕ ವಿಷಯಕ್ಕೆಲ್ಲ ಹೆದರ್ಕೊಂಡು ಓಡೋದ್ರೆ ಅಪ್ಪ ಅಪ್ಪನ ಪ್ರೀತಿ ಎರಡೂ ಸಿಗಲ್ಲ. ಇದೇನದ್ಗೆ ಊಟ ಮಾಡ್ದೆ ಇಲ್ಲಿ ಬಂದು ನಿಂತಿದ್ದೀರಾ? ಇವತ್ತು ಅವಳನ್ನ ನೋಡ್ತೀನಿ ಅಂತ ಎಷ್ಟೋ ಆಸೆ ಇಟ್ಕೊಂಡಿದ್ದೆ, ಎಲ್ಲ ಹಾಳು ಮಾಡಿದೆ. ಅಯ್ಯೋ ಅದಕ್ಕೆ ನೀವು ಈಗಲೂ ಹೂ ಅನ್ನಿ, ನಾಳೆನೆ ಬೆಂಗಳೂರಿಗೆ ಹೋಗೋಣ, ನಾನು ನಿಮ್ಮ ಜೊತೆಗೆ ಬರ್ತೀನಿ. ಆಯಿತು ಬಿಡಿ, ನಿಮ್ಮ ಹಠನೇ ಗೆಲ್ಲಿ, ನೀವೇ ಹೋಗಿ ಬನ್ನಿ. ಆದರೆ ಬರೋವಾಗ ನಿಮ್ಮ ಮಗಳ ಜೊತೆ ಕರ್ಕೊಂಡು ಬನ್ನಿ, ಯಾಕಂದ್ರೆ ನೀವು ಬರೋ ಅಷ್ಟೊತ್ತಿಗೆ ನಾನು ಸತ್ತೋಗಿರ್ತೀನಲ್ಲ. ಯಾಕೆ ಗೌರಿ ಸಾಯೋ ಮಾತೆಲ್ಲ ಮಾತಾಡ್ತೀಯ? ಇನ್ನೇನು ಮಾಡಲಿ ಅದಕ್ಕೆ, ನೀವು ಮಾತ್ರ ನಿಮ್ಮ ಹಠನೇ ಬಿಡ್ತಿಲ್ವಲ್ಲ. ಯಾಕೆ ಗೌರಿ ಈ ಥರ ಎಲ್ಲ ಮಾತಾಡ್ತೀಯ? ಕಷ್ಟನೋ ಸುಖನೋ ನಾನು ದುಡ್ದು ನಿನ್ ತಂದಾಗ್ತಿಲ್ವಾ? ಆಯ್ತು ಬಿಡಿ, ನೀವು ದುಡಿದ್ರೇನೆ ನಾವು ಕೂಳು ಕಾಣೋದು, ನಿಮ್ಮಿಂದಾನೇ ನಮ್ಮ ಜೀವನ ನಡೀತಾ ಇರೋದು. ಗೌರಿ ಯಾಕೆ ಈಗ ಆಡ್ತೀಯ? ನಾನು ಏನೋ ಹೇಳಿದ್ರೆ ನೀನ್ ಏನೋ ಅರ್ಥ ಮಾಡ್ಕೊಂತೀಯ, ಬುದ್ಧಿ ಹೇಳಿದ್ರೆ ಅರ್ಥ ಆಗಲ್ಲ, ಸಿಟ್ ಮಾಡ್ಕೊಂಡ್ರೆ ಹೀಗ ಆಡ್ತೀಯ. ಅಲ್ಲ ಅದ್ಗೆ ನನಗೂ ಬೆಂಗಳೂರು ನೋಡ್ಬೇಕು ಅಂತ ಆಸೆ ಇರಲ್ವಾ? ಇದೇ ಕೊಂಪಲ್ ಬಿದ್ದು ಸಾಯ್ಬೇಕು ಅಂತೀರಾ? ಅದು ಹಾಗಲ್ಲ ಗೌರಿ. ಇನ್ನ ಹಾಗದ್ಗೆ ನಿಮಗ್ ಮಾತ್ರ ಆಸೆ ಇರುತ್ತೆ, ನಾನು ಆಸೆ ಪಡ್ಬಾರ್ದಾ? ನೋಡ್ ಗೌರಿ, ನಿನ್ ಕಷ್ಟ ನನ್ಗೆ ಅರ್ಥ ಆಗತ್ತೆ. ಮದ್ವೆ ಆದಾಗ್ಲಿಂದ ನೀನು ಎಲ್ಲೂ ಹೊರಗಡೆ ಹೋದವಳಲ್ಲ. ಹಾಗಾದ್ರೆ ನಾನು ಆಸೆ ಪಡೋದ್ರಲ್ಲಿ ತಪ್ಪಿಲ್ಲ ಅಲ್ವಾ? ಇಲ್ಲ ಗೌರಿ, ತಪ್ಪೇನು ಇಲ್ಲ. ಹಾಗಾದ್ರೆ ನನ್ನ ನಿಮ್ ಜೊತೆ ಕರ್ಕೊಂಡು ಹೋಗಿ ಅತ್ತೆ. ನಾನು ಏನು ತೊಂದರೆ ಮಾಡಲ್ಲ, ಮಾತೇ ಆಡಲ್ಲ, ನಿಮ್ ಜೊತೆ ಸುಮ್ಮನೆ ನಿತ್ಕೊಂಡಿರ್ತೀನಿ ಅಷ್ಟೇ. ನೋಡು ಗೌರಿ, ಪಲ್ಲವಿಗೆ ಮದ್ವೆ ಆಗ್ಬಿಡ್ಲಿ, ಆಮೇಲೆ ನೀನ್ ಎಲ್ಲಿ ಸುತ್ತಾಡ್ಬೇಕೋ ಅಲ್ಲಿಗೆ ನಾನೇ ಕರ್ಕೊಂಡು ಹೋಗ್ತೀನಿ. ಅಲ್ಲಿವರೆಗೂ ಈ ತರ ಆಟ ಮಾಡೋದು, ಈ ತರ ಮಾತಾಡೋದೆಲ್ಲ ಮಾಡಕ್ ಹೋಗ್ಬೇಡ ಗೌರಿ. ಇರ್ಲಿ ಇರ್ಲಿ, ನೀವು ಮಾತ್ರ ನಿಮ್ಮ ಹಠ ಬಿಡಲ್ಲ ಅಲ್ವಾ? ನನ್ನನ್ನ ನೀವು ಬೆಂಗಳೂರಿಗೆ ಕರ್ಕೊಂಡು ಹೋಗಲ್ವಾ? ಪರವಾಗಿಲ್ಲ, ನಾನು ಹೇಗೆ ಹೋಗ್ಬೇಕು ಅಂತ ಚೆನ್ನಾಗ್ ಗೊತ್ತು. ನೀನೇ ಅಲ್ವಪ್ಪ ಅವತ್ ಪಲ್ಲವಿನ ವಿಚಾರಿಸ್ಕೊಂಡ್ ಬಂದಿದ್ದು? ಹೌದಮ್ಮ, ನಾನೇ. ನನ್ನ ಹೆಸರು ಮಿಥುನ್ ಅಂತ, ಬೆಂಗಳೂರಿಂದ ಬಂದಿದ್ದೀನಿ. ಆದ್ರೆ ಪಲ್ಲವಿ ಅವರು ಸರಿಯಾಗಿ ಉತ್ತರ ಕೊಡ್ಲಿಲ್ಲ, ಅದಕ್ಕೆ ನಿಮ್ಮ ಹತ್ರ ತಿಳ್ಕೋಬೇಕು ಅಂತ ಬಂದೆ. ಅವನಿವತ್ ಸಂತೋಷವಾಗಿದ್ದಿದ್ ಸುಳ್ಳು, ನನ್ ಜೊತೆ ನಗ್ನಗ್ತಾ ಉಂಗ್ರ ಹಾಕ್ಸ್ಕೊಂಡಿದ್ದ ಎಲ್ಲ ನಾಟಕ, ಈ ಎಂಗೇಜ್ಮೆಂಟ್ ಎಲ್ಲ ಮನೆಯವ್ರನ್ನ ನಂಬಿಸೋದಿಕ್ಕೆ ಒಂದ್ ನಾಟಕ ಅಷ್ಟೇ. ಮಿಥುನ್ಗೆ ನಾನು ಇಷ್ಟ ಇಲ್ಲ, ಅವ್ನ ನನ್ನ ಮದ್ವೆ ಆಗಲ್ಲ. ಅವ್ನ ಮನ್ಸಲ್ಲಿ ನಾನಿಲ್ಲ ಪಲ್ಲವಿ. ಅವ್ಳು ಎಲ್ಲಿ ಸಿಕ್ಕಿದ್ಲು, ಹೇಗ್ ಸಿಕ್ಕಿದ್ಲು, ಅವ್ಳು ಏನ್ ಮಾಡ್ತಿದ್ದಾಳೆ, ಅವ್ನ ಏನು ಹೇಳ್ತಿಲ್ಲ ಪಲ್ಲವಿ. ನನ್ ಮೇಲೆ ಅವ್ನ್ಗೆ ಯಾವ ಭಾವನೆನೂ ಇಲ್ಲ, ಆ ಭಾವನೆ ಎಲ್ಲ ಅವಳ ಮೇಲಿದೆ. ಅವಳು ಯಾರು ಅಂತ ನಂಗೆ ಗೊತ್ತಾಗ್ಬೇಕು. ಜೈಲ್ಗೆ ಹೋದ್ರು ಪರವಾಗಿಲ್ಲ, ಅವಳು ಕತ್ತಿನ ಕಿತ್ತ ಇಟ್ಬಿಡ್ತೀನಿ. ಬಿಡಲ್ಲ ಅವಳಿಗೆ, ನಾನು ಬಿಡಲ್ಲ ಅವಳಿಗೆ. ರಾಗಿಣಿ ಅವ್ರ ಹತ್ರ ಮಿಥುನ್ ಅವ್ರು ಮಾತಾಡಿದ್ನೆಲ್ಲ ಹೇಗ್ ಹೇಳಲಿ? ಹೇಳಿದ್ರೆ ಅವ್ರಿಗೆ ಬೇಜಾರಾಗುತ್ತೆ, ಹೇಳಲಿಲ್ಲ ಅಂದ್ರೆ ಅವ್ರಿಗೆ ಮೋಸ ಮಾಡ್ದಂಗಾಗತ್ತೆ. ಆದ್ರೆ ಈ ವಿಷಯ ಇವಾಗ ಹೇಳಿದ್ರೆ ನಿಶ್ಚಿತಾರ್ಥದ ಸಂಭ್ರಮ ಎಲ್ಲ ಹಾಳಾಗೋಗುತ್ತೆ. ಇದಕ್ಕೆಲ್ಲ ಕಾರಣ ನಾನೇ ಆಗೋಗ್ತೀನಿ, ಹಾಗಾಗ್ಬಾರ್ದು. ಅಂತೂ ಇಂತೂ ನಿನ್ ತಂಗಿ ಎಂಗೇಜ್ಮೆಂಟ್ನ ನೀನು ಮಾಡಿ ಮುಗಿಸೇ ಬಿಟ್ಟೆ ಅಲ್ವಾ, ತುಂಬ ಖುಷಿಯಾಗಿರ್ಬೇಕು ಅಲ್ವಾ? ಏಯ್, ಈ ನಾಟಕ ಎಲ್ಲ ನೋಡಿ ನೋಡಿ ನಮಗೂ ಸಾಕಾಗೋಗಿದೆ. ಎಂಗೇಜ್ಮೆಂಟ್ ಏನೋ ಸುಸೂತ್ರವಾಗಿ ನಡೀತು,
ಆದ್ರೆ ಮಧ್ಯದಲ್ಲಿ ಡ್ರಾಮಾ ನಡೀತಲ್ಲ ಅದನ್ನೇ ನಾವು ನೋಡಿಲ್ವಾ ನಾನು ನಾನೇನ್ ಹೇಳಲಿ ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲ ಅಂದ್ರೆ ಮೂರು ಮತ್ತೊಂದು ಅಂದ್ರಂತೆ ನಿನಗೆ ಏನು ಗೊತ್ತೇ ಇಲ್ವಾ ಏಯ್ ಗೂಬೆ ಏನ್ ಕಣ್ಣು ಪಿಳ ಪಿಳ ಅಂತ ಬಿಡ್ತಾ ಇದ್ದೀಯಾ ಮಿಥುನ್ ಯಾಕೆ ಎಂಗೇಜ್ಮೆಂಟ್ ಬೇಡ ಅಂತ ಅಂದ ಆಮೇಲೆ ಖುಷಿ ಖುಷಿಯಿಂದ ಬಂದು ಎಂಗೇಜ್ಮೆಂಟ್ ಮಾಡ್ಕೊಂಡ ಯಾಕೆ ಅಂತ ನಿನಗೆ ಗೊತ್ತಿರುತ್ತೆ ಹೇಳು